ಪಟ್ಟಿ ಡಿಲೇ ಆಗ್ತಾ ಇರೋದು ಯಾವಾಗ? ನಾನು ನಿನ್ನೆ ಬೇರೆ ಕಾರ್ಯಕ್ರಮಗಳಿಗೆ ಕೆ ಆರ್ ಪೇಟೆ ಚನ್ನಪಟ್ಟಣ ಎಲ್ಲ ಪ್ರೋಗ್ರಾಮ್ ಹೋಗಿದ್ದರಿಂದ ನನಗೆ ಬರೋದು ತಡವಾಯಿತು. ಅದರಿಂದ ಪಟ್ಟಿ ಬಿಡುಗಡೆ ಆಗಿಲ್ಲ. ಬೇರೆ ನಮ್ಮಲ್ಲಿ ಗೊಂದಲ ಇಲ್ಲ, ಹಾಸನ ವಿಷಯದಲ್ಲೂ ಗೊಂದಲ ಇಲ್ಲ. ಆಮೇಲೆ ಇನ್ನೊಂದು, ನಾನು ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ, ಯಾವುದೋ ಟಿ ವಿಲು ಅನಿತಾ ಕುಮಾರಸ್ವಾಮಿ ಹೆಸರು ತಂದಿದ್ದಾರೆ. ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ, ನಮ್ಮ ಕುಟುಂಬದಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನು ನಾನು ಎರಡು ಚುನಾವಣೆ ನಿಲ್ಲಿಸ್ಲಿಕ್ಕೆ ಕಾರಣ, ಮೂರು ಚುನಾವಣೆಗೆ ಅಲ್ಲಿ ಪಕ್ಷದ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಪಕ್ಷದ ಗೌರವ ಉಳಿಸ್ಲಿಕ್ಕೋಸ್ಕರವಾಗಿ ಅನಿತಾ ಕುಮಾರಸ್ವಾಮಿ ಅವರು ಬರಬೇಕು ಅಂತ ಇಲ್ಲದೇ ಇದ್ದರು ರಾಜಕೀಯಕ್ಕೆ. ನಾನು ನನ್ನ ಹೆಸರಿನಲ್ಲಿ ಜನತೆ ಓಟ್ ಹಾಕ್ತಾರೆ ಅಂತೇಳಿ ಪಕ್ಷ ಉಳಿಸ್ಲಿಕ್ಕೆ ನಿಲ್ಲಿಸಿದ್ದೀನಿ. ಅದು ಹೊರತುಪಡಿಸಿ ಅನಿತಾ ಕುಮಾರಸ್ವಾಮಿ ಅವರು ಕುಟುಂಬದ ಗೌರವ ಹಾಳು ಮಾಡ್ತಕ್ಕಂಥದ್ದಕ್ಕೆ ಎಂದೂ ಸಹ ಅವರು ಎಲ್ಲೂ ಕೈ ಹಾಕಿಲ್ಲ. ಇವತ್ತು ಸಹ ಅವರು ಗೌರವಯುತವಾಗಿ ಒಂದು ಬಾರಿ ಚನ್ನಪಟ್ಟಣದಲ್ಲಿ ನಿಂತರು, ಅಲ್ಲಿ ಗೆದ್ದಿದ್ದರು ಮಧುಗಿರಿನಲ್ಲಿ. ಇನ್ನು ಮುಂದಿನ ಚುನಾವಣೆ ಅವರು ಹಾಲಿ ಶಾಸಕರಿದ್ದಾಗಲೇ ದೇವೇಗೌಡರು ಇನ್ನೊಬ್ಬರಿಗೆ ಕೊಡಬೇಕು ಟಿಕೆಟು ಅಂದಾಗ ಕಾರ್ಯಕರ್ತರು ಕೊಟ್ಟು ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಲ್ಲಿಲ್ಲ. ಅಲ್ಲಿ ಹಾಲಿ ಎಮ್ ಎಲ್ ಎ ಇದ್ದರು. ನಂತರ ಚನ್ನಪಟ್ಟಣದ ಕಾರ್ಯಕರ್ತರು ಒತ್ತಡಕ್ಕೆ ಮಾಡೋದು ಅಭ್ಯರ್ಥಿ ಅಂತ ನಿಂತಿದ್ದರು. 5,000 ಸೋತಿದ್ರು, 3,000 ಓಟಲ್ಲಿ. ಮೂರನೇ ಬಾರಿ ರಾಮನಗರದಲ್ಲಿ ನಿಲ್ಲಿಸಿದ ಕಾರಣ ಅಲ್ಲಿ ನನಗೆ ಹಿಂದೆ ಒಬ್ಬರನ್ನ ಅಭ್ಯರ್ಥಿ ಪಕ್ಷದಿಂದ ಮಾಡಿ ಅವ್ರು ಕೈ ಕೊಟ್ಟೋದ್ರು ಅಂತೇಳಿ ಕಾರ್ಯಕರ್ತರು ಒತ್ತಡಕ್ಕೆ ಹಾಕ್ತಿದ್ದಷ್ಟೇ. ಅನಿತಾ ಕುಮಾರಸ್ವಾಮಿಯವರು ಯಾವುದೇ ಕಾರಣಕ್ಕೂ ಅವರು ಮತ್ತೆ ಅಭ್ಯರ್ಥಿ ಆಗ್ತಕ್ಕಂಥದ್ದಕ್ಕೆ ಅವರು ಒಲವೂ ಇಲ್ಲ, ಅವರ ರಾಜಕೀಯದ ಚುನಾವಣಾ ರಾಜಕೀಯದ ದೂರ ಇದ್ದಾರೆ. ಅಂದರೆ ಈ ಬಾರಿ ಚುನಾವಣೆಯಲ್ಲಿ ನಿಲ್ಲೋದು ಈ ಬಾರಿ ಅಂತ ಅಲ್ಲ, ಅವ್ರನ್ನ ನಾನು ದುರುಪಯೋಗ ಪಡಿಸ್ಕೊಂಡಿದ್ದೀನಿ. ಅನಿತಾ ಕುಮಾರಸ್ವಾಮಿ ಅವ್ರನ್ನ ಪಕ್ಷಕ್ಕೆ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಅರಕೆ ಕುರಿ ಮಾಡ್ತಾರೆ ಅಂತಲೂ ಭಾಳ ಜನ ಮಾತಾಡೋದು. ಪಕ್ಷದ ಗೌರವ ಉಳಿಸ್ಲಿಕ್ಕೆ ಅನಿತಾ ಕುಮಾರಸ್ವಾಮಿನ ಕರ್ಕೊಂಬಂದಿದ್ದು, ಪಕ್ಷದ ಗೌರವ ಹಾಳು ಮಾಡಲಿಕ್ಕೆ ಕರ್ಕೊಂಬಂದಿಲ್ಲ. ಅದನ್ನು ನಾಡಿನ ಜನತೆಗೆ ಕೈ ಮುಗಿದು ಹೇಳ್ತೀನಿ, ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತೀನಿ. ಅವರೇನು ರಾಜಕೀಯದಲ್ಲೇ ನಾನು ಏನೋ ಸಾಧನೆ ಮಾಡಬೇಕು ಅನ್ನೋದೇನಿಲ್ಲ. ಅವರು ಈ ಆಲ್ರೆಡಿ ಒಂದು ಚುನಾವಣಾ ಕಣದ ದೂರ ಹೆಸರೋದು ನಿಖಿಲ್ ಕುಮಾರಸ್ವಾಮಿ ಬಿಟ್ಟುಬಿಟ್ಟಿದ್ದಾರೆ ರಾಜಕೀಯ ಮಾಡಲಿಕ್ಕೆ. ಇಲ್ಲೇನೋ ಅದ್ಯಾವುದೋ ಸೊಸೆ ಬಂದಲು ಇನ್ನೊಬ್ಬಳು ನಾನು ರಾಜಕೀಯಕ್ಕೆ ಬರಬೇಕು ಅಂತ ಈ ಸೊಸೆಗಳು ಹೊಡೆದಾಟ ಇಲ್ಲ. ಆಸ್ತುತ ರಾಜಕಾರಣ ಬೇರೆ, ನನ್ನ ಹೆಂಡತಿ ರಾಜಕಾರಣ ಬೇರೆ. ನನ್ನ ಹೆಂಡತಿ ಬಂದಿದ್ದು ಈ ಪಕ್ಷ ಉಳಿಸ್ಲಿಕ್ಕೆ. ಅದರಿಂದ ಆ ಒಂದು ಇದು ಕ್ಯಾಟಗರಿಗೆ ಇಲ್ಲಿ ಸೇರಿಸಬೇಕಾಗಿಲ್ಲ. ನಾನು ಪಕ್ಷ ಉಳಿಸ್ಬೇಕಾದ್ರೆ ಕೆಲವು ತೀರ್ಮಾನ ಮಾಡಿದ್ದೀನಿ. ಇವತ್ತು ಈ 15 ಪಕ್ಷ ಉಳಿಸ್ಬೇಕಾದ್ರೆ ಕಟ್ಟಬೇಕಾದ್ರೆ ಇನ್ನೂ ಈ ಮಟ್ಟಕ್ಕೆ ಉಳಿಸಿರ್ತಕ್ಕಂಥ ನನಗೊತ್ತು ಕಷ್ಟ. ಅದರಿಂದ ಇಲ್ಲಿ ನನ್ನ ಕುಟುಂಬ ಮಧ್ಯಕ್ಕೆ ತರಬೇಡಿ. ಯಾವುದೇ ಕಾರಣಕ್ಕೂ ಅನಿತಾ ಕುಮಾರಸ್ವಾಮಿ ಪ್ರಶ್ನೆ ಇಲ್ಲ, ಅವ್ರು ಬರೋದೂ ಇಲ್ಲ. ಗೌರವಯುತವಾಗಿ ಈ ಕುಟುಂಬದ ಗೌರವ ಉಳಿಸ್ತಕ್ಕಂಥದ್ದು ನಡ್ಕೊಂಬಂದಿದ್ದಾಳೆ.